ನಮಸ್ಕಾರ. ಇಂದು ಉಯಿಲು ಓದುವೆ. ಇದರ ಮೂಲ ರಚನೆ ಮಾಡಿದ್ದು ಬಾಬುಶಾ ಕೊಹ್ಲಿ, ಹಾಗೂ ಕನ್ನಡಕ್ಕೆ ಅನುವಾದ ಮಾಡಿದ್ದು ಮೆಹಬೂಬಿ. ಉಯಿಲು. ನಾನು ಪೂರ್ಣ ಪ್ರಜ್ಞಾಪೂರ್ವಕವಾಗಿ ಬರೆಯುತ್ತಿದ್ದೇನೆ ಇಂದು ನನ್ನ ಉಯಿಲೊಂದು. ನಾನು ಸತ್ತ ನಂತರ ನನ್ನ ಕೋಣೆಯನ್ನು ಶೋಧಿಸಿ ಹುಡುಕಾಡಿ ಹುಡುಕಾಡಿ ಪ್ರತಿಯೊಂದು ವಸ್ತುವನ್ನು ಮನೆ ತುಂಬ ಬೀಗವಿಲ್ಲದೆ ನನ್ನ ವಸ್ತುಗಳು ಬಿದ್ದಿವೆ ಚೆಲ್ಲಾಪಿಲ್ಲಿಯಾಗಿ. ಕೊಟ್ಟು ಬಿಡಿ ನನ್ನ ಕನಸು, ಕೊಟ್ಟು ಬಿಡಿ ನನ್ನ ಕನಸು ಆ ಎಲ್ಲ ಹೆಂಗಸರಿಗೆ. ಅಡುಗೆ ಮನೆಯಿಂದ ಮಲಗುವ ಕೋಣೆಯವರೆಗಷ್ಟೇ ಸೀಮಿತಗೊಂಡವರಿಗೆ, ತನ್ನದೇ ಲೋಕದಲ್ಲಿ ತಾನೇ ಕಳೆದು ಹೋಗಿರುವವರಿಗೆ, ಅವರು ಮರೆತಿದ್ದಾರೆ ಅದೆಷ್ಟೋ ವರ್ಷಗಳ ಅವರು ಮರೆತಿದ್ದಾರೆ ಅದೆಷ್ಟೋ ವರ್ಷಗಳ ಮೊದಲು ಕನಸು ಕಾಣುವುದನ್ನು. ಕೊಟ್ಟು ಬಿಡಿ ನನ್ನ ಕನಸು, ಹಂಚಿಬಿಡಿ ಹಂಚಿಬಿಡಿ ನನ್ನ ಗಟ್ಟಿ ನಗು. ವೃದ್ಧಾಶ್ರಮದ ಆ ವೃದ್ಧರಲ್ಲಿ ಹಂಚಿಬಿಡಿ, ಅವರ ಮಕ್ಕಳು ಅಮೆರಿಕೆಯ ಜಗಮಗಿಸುವ ಪಟ್ಟಣಗಳಲ್ಲಿ ನಾಪತ್ತೆಯಾಗಿದ್ದಾರೆ. ಹಂಚಿಬಿಡಿ ಗಟ್ಟಿ ನಗು. ಟೇಬಲ್ ಮೇಲೆ ನನ್ನ ಕೆಲವು ಬಣ್ಣಗಳು ಬಿದ್ದಿವೆ, ಈ ಬಣ್ಣಗಳಿಂದ ಅದ್ದಿಬಿಡಿ ವಿಧವೆಯ ಸೀರೆ. ಆಕೆಯ ಪತಿಯ ರಕ್ತದಿಂದ ಗಡಿಗಳು ರಂಗಾಗಿವೆ, ತ್ರಿವರ್ಣದ ಧ್ವಜವನ್ನು ಹೊದ್ದುಕೊಂಡು ನಿನ್ನೆ ಸಾಯಂಕಾಲ ಮಲಗಿದ್ದಾನೆ. ಕಂಬನಿ, ನನ್ನ ಕಂಬನಿ ಕೊಟ್ಟು ಬಿಡಿ ಎಲ್ಲ ಕವಿಗಳಿಗೆ, ಪ್ರತಿ ಹನಿಯಿಂದ ಹುಟ್ಟುವುದೊಂದು ಗಜಲ್ ನನ್ನ ಭರವಸೆಯಿಂದ. ನನ್ನ ಮಾನ ನನ್ನ ಶೀಲ ಆ ವೇಷೆಯ ಹೆಸರಿಗಿರಲಿ, ಮಾರುತ್ತಾಳವಳು ಮಾರುತ್ತಾಳವಳು ತನ್ನ ದೇಹ ಮಗಳ ಓದಿಗಾಗಿ. ನನ್ನ ಮಾನ ನನ್ನ ಶೀಲ ಆ ವೇಷೆಯ ಹೆಸರಿಗಿರಲಿ. ಈ ದೇಶದ ಒಬ್ಬೊಬ್ಬ ಯುವಕನನ್ನು ಹಿಡಿದು ಹಾಕಿಸಿಬಿಡಿ ನನ್ನ ಆಕ್ರೋಶದ ಚುಚ್ಚು ಮದ್ದೊಂದನ್ನು. ಕ್ರಾಂತಿಯ ದಿನಗಳಲ್ಲಿ ಅವರಿಗೆ ಬೀಳಲಿದೆ ಇದರ ಜರೂರತ್ತು. ನನ್ನ ಹುಚ್ಚುತನ ನನ್ನ ಹುಚ್ಚುತನ ಆ ಸೂಫಿಯ ಪಾಲಿಗಿರಲಿ. ಹೊರಟಿದ್ದಾನವನು ಹೊರಟಿದ್ದಾನವನು ಎಲ್ಲ ತೊರೆದು ದೇವರ ಹುಡುಕಲು. ನನ್ನ ಹುಚ್ಚುತನ ಆ ಸೂಫಿಯ ಪಾಲಿಗಿರಲಿ. ಸಾಕು, ಉಳಿದ ನನ್ನ ಹೊಟ್ಟೆ ಕಿಚ್ಚು, ನನ್ನ ಭ್ರಷ್ಟತೆ, ನನ್ನ ಕ್ರೋಧ, ನನ್ನ ಸುಳ್ಳು, ನನ್ನ ಸ್ವಾರ್ಥ ಇವೆಲ್ಲ ಹೀಗೆ ಮಾಡಿ. ನನ್ನೊಂದಿಗೆ ಸುಟ್ಟು ಬಿಡಿ. ಧನ್ಯವಾದಗಳು.